ಸಾಕಷ್ಟು ಹುಡುಗರು ಮೆಸೇಜ್ ಮಾಡಿ ಹೇಳತ್ತಾರ, ಏನ್ ಅಣ್ಣ ನೀ ಊರಿಗೆ ಬಂದಾಗ ಗ್ರೌಂಡ್ ನಾಗ ಕೆಲಸ ಮಾಡ್ತೀನಿ ಅಂತಂದಿದ್ದಿ, ಯಾವುದು ವಿಡಿಯೋನು ಮಾಡಾಕತ್ತಿಲ್ಲ, ಏನ್ ಮಾಡಾಕತ್ತಿ ಅಂತ ಹೇಳಿ. ಆಕ್ಚುಲಿ ನಾನು ಗ್ರೌಂಡ್ ಒಳಗೆ ಕೆಲಸ ಮಾಡತ್ತೀನಿ, ಹಿಂಗಾಗಿನ ನನಗೆ ವಿಡಿಯೋ ಮಾಡಾಕ ಟೈಮ ಸಿಗೋಲ್ದು. ನಾ ಎಲ್ಲ ಅನ್ಕೊಂಡು ಬಂದಿದ್ದೆ ವಿಡಿಯೋದೊಳಗೆ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹೇಳ್ಬೇಕು ಅಂತೇಳಿ, ಬಟ್ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಾಕತ್ತಿಂದ ನನಗೆ ಗೊತ್ತಾಗೋಲ್ದು ಹೆಂಗೆ ಸುಟ್ಟಿ ಹೊಂಟತಿ ಅಂತೇಳಿ. ಪಿ ಟಿ ಕ್ಲಾಸ್ ನಾ ಯಾವ ರೀತಿ ತೊಗೊಳ್ತೀನಿ ಅಂತೇಳಿ ನೋಡ್ತೀರಿ. ಇದುವರೆಗೂ ನೀವು ಸೋಷಿಯಲ್ ಮೀಡಿಯಾದಾಗ ನಾ ಬರೀ ಕುಂತು ಮಾತಾಡೋದನ್ನು ನೋಡಿದ್ರಿ, ಗ್ರೌಂಡ್ ಒಳಗೆ ಓಡಾಡೋದನ್ನು ನೋಡಿರಲಿಲ್ಲ. ಜಸ್ಟ್ ವಾಚ್ ಇಟ್. ಚರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ, ಇಂಥ ಧೈರ್ಯ ಇಲ್ಲದೆ ರಜನ ಇಟ್ಕೊಂಡು ಯೂನಿಯನ್ ಮಾಡ್ತಾನೆ. ಹೌದು ಸರ್, ನೀವು ಹೇಳಿದಂಗೆ ನಮ್ಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ, ಸಾವು ನಮ್ಮ ಮೇಲೆ ಕುಳಿದಾಡ್ತಾ ಇತ್ತು. ಆದ್ರೆ ಒಬ್ಬ ಅಜ್ಜ ನಿಂತ ಅಂತ ಅವನ್ನ ಮಾರಿ ಮುಂದೆ ಕಟ್ಟಿಸುತ್ತಲ್ಲ. ಆವತ್ತು ತುಂಬಾ ವರ್ಷಗಳಾದ್ಮೇಲೆ ಸಾವಿಗೆ ನಾ ಕುಳಿದಾಡಿದ್ವಿ. ಅವನ್ ಕತ್ತಿ ಬೀಸಿದ ಸಿಕ್ಕೆ ಒಂದ್ ಗಾಳಿ ಉಕ್ಕತ್ತು ಸರ್. ಆ ಗಾಳಿ ನರ ಚೆಲ್ದಿರೋ ಪ್ರತಿಯೊಬ್ಬನಿಗೂ ಕುಸ್ತಿ ಕೊಟ್ಟು ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಕೊಟ್ಟಿದೆ ಕರ್ರಂತ ಕಡಿವ ಕತ್ತಿ ಇವ ಉದಿ ಉದಯಿಸಿದ ಹೆಬ್ಬಲ.